ತುಮಕೂರಿನ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಜಿಲ್ಲೆಗೆ ಬಂದ ಆರಂಭದಲ್ಲೇ ಒಂದಷ್ಟು ಕಡಕ್ ಡಿಸಿಷನ್ ತೆಗೆದುಕೊಂಡು ಇಲಾಖೆಯಲ್ಲಿ ಕಳ್ಳಾಟ ಮಳ್ಳಾಟ ಮಕ್ಮಲ್ ಆಟ ಆಡುತ್ತಿದ್ದವರಿಗೆ ಒಂದಷ್ಟು ಶಾಕ್ ನೀಡಿದ್ರು. ಜೊತೆಗೆ ಸಮಾಜ ಘಾತಕರ ಜೊತೆ ಲಿಂಕ್ ಇಟ್ಟುಕೊಂಡಿದ್ದ ಇಲಾಖೆಯ ಸಿಬ್ಬಂದಿಗೂ ಮೇಜರ್ ಸರ್ಜರಿ ಮಾಡುವ ಮೂಲಕ ಜನಸಾಮಾನ್ಯರ ಮೆಚ್ಚುಗೆಗೆ ಕಾರಣರಾಗಿದ್ರು. ಕೆಲ ಪತ್ರಕರ್ತರು ಇವರ ಕೆಲಸದ ಗಟ್ಟಿತನ ಕಂಡು ಕೆಲ ಕಾಲ ಗಾಬರಿ ಕೂಡ ಆಗಿ ರಾಬರಿ ಮಾಡುವ ಕೆಲಸಗಳಿಗೂ ಕಡಿವಾಣ ಹಾಕಿಕೊಂಡಿದ್ದು ಮತ್ತೊಂದು ವಿಶೇಷ. ಈ ಎಸ್ಪಿ ಇತ್ತೀಚೆಗೆ ತನ್ನ ಇಲಾಖೆಯಲ್ಲಿ ಪ್ರಕರಣವೊಂದಕ್ಕೆ ತಾವು ತೆಗೆದುಕೊಂಡ ನಿರ್ಧಾರದಿಂದ ಮತ್ತೆ ಇವರ ಹೆಸರು ಮುನ್ನೆಲೆಗೆ ಬಂದು ಜನ ಮೆಚ್ಚಿ ಹೌದು ಹೌದು ಹುಲಿಯಾ ಎಂಬಂತೆ ಮಾತನಾಡತೊಡಗಿದ್ದಾರೆ. ನಡೆದಿರೋದು ಇಷ್ಟೇ. ತುರುವೇಕೆರೆ ತಾಲೂಕಿನ ದಂಡಿನಶಿವರ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿಯಲ್ಲಿ ನಾಗೇಂದ್ರಪ್ಪ ಶಿವಪ್ರಕಾಶ್ ಎಂಬುವರ ನಡುವೆ ಗಲಾಟೆ ನಡೆದು ಶಿವಪ್ರಕಾಶ್ ಹಾಗೂ ಚಂದನ್ ಎಂಬುವವರು ನಾಗೇಂದ್ರಪ್ಪ ಹಾಗೂ ಅವರ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಪ್ರಕರಣ ಸಂಬಂಧ ಶಿವಪ್ರಕಾಶ್ ಹಾಗೂ ಚಂದನ್ ಮೇಲೆ ಐಪಿಸಿ ಸೆಕ್ಷನ್ 307 ಅಡಿ ದೂರು ದಾಖಲಿಸಲಾಗಿತ್ತು. ಆದರೂ ದಂಡಿನಶಿವರ ಪೊಲೀಸರು ಈ ಹಲ್ಲೆಕೋರರನ್ನ ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ರಂತೆ. ಅಷ್ಟೇ ಅಲ್ಲ, ಆರೋಪಿಗಳು ನ್ಯಾಯಾಲಯದಲ್ಲಿ ಜಾಮೀನು ಪಡೆಯಲು ಪೊಲೀಸರು ಸಹಕರಿಸುತ್ತಿದ್ದರು ಎಂಬ ಕಾರಣಕ್ಕೆ ನಾಗೇಂದ್ರಪ್ಪ ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಅಡತಾಕಿದ್ದಾರೆ. ಆಗ ಎಸ್ಪಿ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಠಾಣೆಯ ಸಿಪಿಐ ನವೀನ್ಗೆ ಸೂಚನೆ ನೀಡಿದ್ದಾರೆ. ಆಗ ಹಲ್ಲೆಗೊಳಗಾದವರ ಬಳಿ ಹೊಸ ವರ್ಷ ತೆಗೆದ ಸಿಪಿಐ ಕಾರ್ ತೆಗೆದುಕೊಂಡು ಬಾ, ಆರೋಪಿಗಳನ್ನ ಹುಡುಕೋಣ ಎಂದಿದ್ದಾರೆ. ಇದರಿಂದ ಮತ್ತೆ ಮನನೊಂದ ನಾಗೇಂದ್ರಪ್ಪ ಮತ್ತೆ ದಾರಿ ಕಾಣದೆ ಎಸ್ಪಿ ಭೇಟಿ ಮಾಡಿ ನಡೆದ ಮಾಹಿತಿಯನ್ನ ಗಮನಕ್ಕೆ ತಂದಿದ್ದಾರೆ. ಆಗ ಎಸ್ಪಿ ಅವರು ದೂರದಾರ ನಾಗೇಂದ್ರಪ್ಪನನ್ನ ತನ್ನ ಕಾರಲ್ಲೇ ಕೂರಿಸಿ ನೇರವಾಗಿ ಸಿಪಿಐ ಠಾಣೆಗೆ ಕಳುಹಿಸಿದ್ದಾರೆ. ಯಾವಾಗ ಎಸ್ಪಿ ಅವರ ಕಾರು ಸಿಪಿಐ ಕಚೇರಿ ಬಳಿ ಹೋಯ್ತೋ, ಕೊನೆಗೆ ಅನ್ಯ ಮಾರ್ಗವಿಲ್ಲದೆ ಈಗಾಗಲೇ ಒಬ್ಬ ಆರೋಪಿ ಜಾಮೀನು ಪಡೆದಿದ್ದು ತನ್ನ ನೆರಳಲ್ಲೇ ಇದ್ದ ಮತ್ತೊಬ್ಬ ಆರೋಪಿ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಇಷ್ಟೆಲ್ಲ ಅಡಲ್ ಕೆಲಸ ಮಾಡಿದ ಸಿಪಿಐ ನವೀನ್ ಹಲ್ಲೆ ಆರೋಪಿಗಳ ಸಂಬಂಧಿ ಅನ್ನೋದೇ ಬಂಧನ ಮಾಡದೆ ಇರೋದಕ್ಕೆ ಪ್ರಮುಖ ಕಾರಣವಂತೆ. ಅದೇನೇ ಇರಲಿ, ನವೀನ್ ಹಾಕೊಂಡಿರೋ ಕಾಕಿಗೆ ಕಾನೂನಿಗೆ ಬೆಲೆ ಕೊಡಪ್ಪ. ಇಲ್ಲಾಂದ್ರೆ ನಿನ್ ಕುಟುಂಬದವರು ಯಾವುದೋ ರೂಪದಲ್ಲಿ ಇಂತಹ ಇಕ್ಕಟ್ಟಿಗೆ ಸಿಲುಕಿಯಾರು. ಆಗ ಕಾಕಿ ನಿನ್ನ ಅಧಿಕಾರ ಬಂದು ನಿನ್ನ ರಕ್ಷಣೆ ಮಾಡಲ್ಲ. ಬ್ಯೂರೋ ರಿಪೋರ್ಟ್. ನಿನ್ನೆ ನಾವು ನಮ್ಮ ತಾಯಿ ಕೇಸ್ ಕೊಟ್ಟು 4 ತಿಂಗಳಾಗಿತ್ತು, 3 ಆಗಿತ್ತು. ನಮ್ಮ ತಾಯಿ ಒಂದು ಬಲಗೈ ಫ್ರ್ಯಾಕ್ಚರ್ ಆಗಿತ್ತು. ಪಕ್ಕದ ಮನೆಯವರು ಚಂದನು ಮತ್ತು ಶಿವಪ್ರಕಾಶ್ ಅವರಿದ್ದು ಅವರು ಬಂದುಬಿಟ್ಟು ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿದ್ರು. ನಾವು ಇಲ್ಲಿ ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದಾಗ ಇಲ್ಲಿ ಆಗಲ್ಲ ಅಂತ ಸಿವಿಯರ್ ಅಂತೇಳಿ ಶ್ರೀದೇವಿ ನರ್ಸಿಂಹಮ್ಗೆ ರೆಫರ್ ಮಾಡಿದ್ರು. ರೆಫರ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ್ರೆ ಅದರದು ವೈದ್ಯರ ಮಾಹಿತಿ ಮೇರೆಗೆ ಅವರು 307 ಬುಕ್ ಮಾಡಿದರು. ವೈದ್ಯರ ಮಾಹಿತಿ ಮೇರೆಗೆ 307 ಬುಕ್ ಮಾಡಿದ್ಮೇಲೆ ನಾವು ಇವರನ್ನ ಒಂದು 2 ತಿಂಗಳಿಂದ ನಾವು ಕೇಳಿಕೊಂಡು ಆರೋಪಿ ಅರೆಸ್ಟ್ ಮಾಡಿ ಅಂತ. ಅದರಲ್ಲಿ A1 ಆರೋಪಿ ಆದಂತಹ ಇವರು ಪ್ರಕಾಶ್ಗೆ ಒಂದು ತಿಂಗಳಾದ್ಮೇಲೆ ಬೇಲ್ ಆಯಿತು. ಬೇಲ್ ಆಗಿ ನೆಕ್ಸ್ಟ್ ಇನ್ನು ಇನ್ನೊಬ್ಬನಿಗೆ ಬೇಲ್ ರಿಜೆಕ್ಟ್ ಆಯಿತು. ಇವರು ಇನ್ನು ಅದಾದ 4 ತಿಂಗಳವರೆಗೂ ಯಾವುದೇ ರೀತಿಯಾದ ಇವರು ಆರೋಪಿಗಳನ್ನ ಚಂದನ್ನ ಆರೋಪಿ ಅರೆಸ್ಟ್ ಮಾಡಿರಲಿಲ್ಲ. ನಾವು ಕೇಳ್ಕೊಂಡ್ರು ಯಾವುದೇ ರೀತಿಯಾದ ಬೆಲ್ಲೇಶ್ವರ ಸ್ಟೇಷನಲ್ಲಿ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗದಲ್ಲ. ಇದಕ್ಕೆ ನಿನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಇವರು SP ಸಾಹೇಬ್ರನ್ನ ಹೋಗಿ ಮೀಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಅವರು ಇವ್ರಿಗೆ ಸಬ್ಇನ್ಸ್ಪೆಕ್ಟ್ರಿಗೆ ಫೋನ್ ತೊಗೊಂಡು ನಾಳೆ ಬೆಳಗ್ಗೆ ಹೊತ್ತಿಗೆ ಆರೋಪಿ ಅರೆಸ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಆಲ್ರೆಡಿ ಇವ್ರೇನು ಮಾಡಿದ್ದಾರೆ, 307 ಕೇಸ್ನಲ್ಲಿ ಆರೋಪಿನ ಅರೆಸ್ಟ್ ಮಾಡ್ದಂಗೆ ಇದು CC ಕೊಟ್ಟಿದ್ದಾರೆ. ಇದನ್ನು ಯಾವುದೋ ಚಾರ್ಜ್ ಶೀಟ್ನ ಅಪ್ಲೈ ಮಾಡಿದ್ದಾರೆ. ಚಾರ್ಜ್ ಶೀಟ್ ಕೊಟ್ಬಿಟ್ಟು ಆರೋಪಿಗೆ ಬೇಲ್ಗೆ ಅನುಕೂಲ ಆಗ ಮಾಡಿಕೊಟ್ಟಿದ್ದಾರೆ. ನಾವು ಇವಾಗ ಕೇಳ್ಕೊಂಡಾಗ ಆಯಿತು ಅಂತೇಳಿ ನಿನ್ನೆ ಇವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಆಗಲೇ ಮಾಹಿತಿ ತಿಳಿಸಿದ್ರು. ಹಿಂಗಾಗಿದೆ ನಿಮ್ಮ ಸ್ಟೇಷನಲ್ಲಿ, ನೀವು ಏನು ಕ್ರಮ ಕೈಗೊಳ್ತೀರೋ ನಾಳೆವರೆಗೆ ಆರೋಪಿ ಅರೆಸ್ಟ್ ಮಾಡ್ಕೊಳ್ಳಿ ಅಂತ. ಇಲ್ಲಿವರೆಗೂ ಯಾವುದೇ ರೀತಿಯ ಆರೋಪಿ ಅರೆಸ್ಟ್ ಮಾಡಲಿಲ್ಲ. ಇವತ್ತು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾವು ಎನ್ಕ್ವೈರಿ ಮಾಡಿವು. ಆವಾಗ ಬನ್ನಿ ನೀವು ಸ್ಟೇಷನ್ ಹತ್ರ, ನೀವು ನಮ್ಮ ಸಿಬ್ಬಂದಿ ಕೊಡ್ತೀವಿ, ಸಿಬ್ಬಂದಿ ಕರ್ಕೊಂಡು ಹೋಗಿ ಆರೋಪಿ ಎಲ್ಲಿದ್ದಾನೆ ಅಂತ ಹೇಳಿ ಮಾಹಿತಿ ಹೇಳಿದರು ಇವರು. ನಾವು ಅದನ್ನ ನಾವು ಮತ್ತೆ ಹೋಗಿ ಸರ್ ಈ ಥರ ಹೇಳ್ತಾ ಇದ್ದಾರೆ, ನಾವೇನು ಮಾಡಬೇಕು, ನಾವು ಅವ ಆರೋಪಿ ಎಲ್ಲಿದ್ದಾನೆ ಅಂತ ನಾವು ಹೆಂಗೆ ಹುಡುಕ್ಬೇಕು ಅಂತ ನಾವು SP ಸಾಹೇಬ್ರ ಹತ್ರನ ಮನವಿ ಕೇಳ್ಕೊಂಡು ಅದಕ್ಕೆ ಅವರಿದ್ದವರು ಆಯಿತು ನಾನು ನಿಮ್ಮ ನನ್ನ ಕಾರನೇನೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು SP ಸಾಹೇಬ್ರ ಕಾರನೇನೆ
ನಮಗೆ ಕಳಿಸ್ಬಿಟ್ಟು ಮಧ್ಯಾಹ್ನ 4 ಗಂಟೆಗೆ 4 ಗಂಟೆನಲ್ಲಿ ನಾನು ಇಲ್ಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಹತ್ರ ಹೋಗಿ ಆರೋಪಿ ಜೊತೆ ನೀವು ಯಾವುದೇ ಕಾರಣಕ್ಕೂ ಅವರು ನಿಮಗೆ ನಮ್ಮ ಸಿಬ್ಬಂದಿ ಎಲ್ಲ ಹೆಲ್ಪ್ ಮಾಡ್ತಾರೆ ಆರೋಪಿ ಜೊತೆ ನಿಮಗೆ ಕರ್ಕೊಂಬರ್ತಾರೆ ಅಂತ ಹೇಳಿ ಆಶ್ರ ನಮಗೆ ಇದು ಕೊಟ್ಟಿದ್ದಾರೆ ಅಶ್ರು ಕೊಟ್ಟಿದ್ದಾರೆ ಏನಾಗುತ್ತೆ ಪ್ರಕರಣ ಅನ್ನೋದು ನಾನು ನೋಡಿದ್ರೆ ಆರ್ ತಗೊಂಬಂದು ಅಂತಂದರೆ ಇವರು ನಮಗೆ ಹೇಳಿದರು ಅಲ್ಲಿ ದಂಡೀಶ್ವರ ನವೀನ್ ಸಾರು ನಮಗೆ ಏನಂತ ಹೇಳಿದ್ರು ಅಂದರೆ ನಮ್ಮ ಸಿಬ್ಬಂದಿ ಇದ್ದಾರೆ ದಂಡೀಶ್ವರದಲ್ಲಿ ಅವ್ರನ್ನ ನೀವು ಪಿಕಪ್ ಮಾಡ್ಬೇಡಿ ಅವ್ರು ನಿಮ್ಮ ಜೊತೆ ಬರ್ತಾರೆ ನೀವು ಹೋಗ್ಬಿಟ್ಟು ಅವ್ರ ಜೊತೆ ನೀವು ಯಾರೋ ಪೇಲಿದ್ದಾರೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಬಂದು